Hi friends, welcome to Uma Vlogs. ನಿಮಗೆಲ್ಲ ನಾನು ಬರೆ ಮನೆ ಹಾಗೆ ನಮ್ಮ ಮನೆ ಸುತ್ತಮುತ್ತ ಎಲ್ಲ ತೋರಿಸ್ತಾ ಇದ್ದೆ. ಇವತ್ತು ನಾನು ನಿಮ್ನ ಹೊರಗಿನ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾವೀಗ ಮಾಲ್ಗೆ ಹೋಗ್ತಾ ಇದ್ದೀವಿ ತುಂಬಾ ದಿನಗಳ ನಂತರ. ನನ್ನ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ನಾನೀಗ ನಮ್ಮ ಮನೆ ಹತ್ರ ಇರುವಂತ KTM ಸ್ಟೇಷನ್ಗೆ ಬಂದಿದ್ದೀನಿ. ಈ ಸ್ಟೇಷನ್ ಅಲ್ಲಿ ಏನೇನ್ ಚೇಂಜ್ ಆಗಿದೆ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ಎಲ್ಲಿ ನೋಡಿದ್ರು ಅಲ್ಲಿ ಯೆಲ್ಲೋ ಕಲರ್ ಪಟ್ರೆಗಳು, ಹಾಗೆ ಕಾಷನ್ ಅಂತ ಬರ್ತಿದ್ದಾರೆ, ಹಾಗೆ ಕ್ರಾಸ್ ಮಾರ್ಕ್ ಹಾಕಿದ್ದಾರೆ. ನಾವು ಇವಾಗ ಎಲ್ಲಂದ್ರೆ ಅಲ್ಲಿ ಕೂಡೋ ಹಾಗಿಲ್ಲ, ಒಂದೇ ಬೆಂಚ್ ಅಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೆನೆನ್ಸ್ ಆಗ್ಬೇಕು ಅಂತ ಹೇಳಿ ಮಧ್ಯದಲ್ಲಿ ಕ್ರಾಸ್ ಮಾರ್ಕ್ ಹಾಕಿದ್ದಾರೆ. ಸೊ ಒಂದಿಷ್ಟೆಲ್ಲ ಒಂದು ಮುಂಜಾಗ್ರತೆ ಕ್ರಮನ ಸ್ಟೇಷನ್ ಗಳಲ್ಲಿ ತಗೊಂಡಿದ್ದಾರೆ. ಈ ಸ್ಟೇಷನ್ ಏನೋ ಒಂಥರ ಬಿಗೋ ಅಂತ ಅನಿಸ್ತಾ ಇದೆ ನನ್ಗೆ. ಸೊ ದಿನ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಆಗಿದೆ ನೋಡಿ. ಇಲ್ಲಿ ಕೂಡ ಕುತ್ಕೊಳ್ಳಲ್ಲಿ ಈ ತರ ಹಾಕಿದ್ದಾರೆ. ಸೊ ನಾವು ಅಲ್ಲಿ ಸ್ವಲ್ಪ ಜನ ಇದ್ರು, ಸೊ ಅದಕ್ಕೆ ನಾವು ಮುಂದೆ ಬಂದು ವೇಟ್ ಮಾಡ್ತಾ ಇದೀವಿ ಟ್ರೈನಿಗೆ. ಸೊ ನಮ್ಮ ಟ್ರೈನ್ ಬರೋಷ್ಟರಲ್ಲಿ ಯಾರಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ಈ ವ್ಲಾಗ್ಸ್ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ. ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀನಿ, ಸೊ ಅಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಸೊ ಮಾತಾಡ್ತಾ ಮಾತಾಡ್ತಾ ನಮ್ಮ ಟ್ರೈನ್ ಕೂಡ ಬಂದಾಯ್ತು. ಇದು ಬಂದು KTM ಟ್ರೈನ್ ಅಂತಾರೆ. ಇಲ್ಲಿ ಮಲೇಷ್ಯಾದಲ್ಲಿ ನಾಲ್ಕ್ ತರದ ಟ್ರೈನ್ಸ್ ಇದಾವೆ. ಸೊ ಮುಂದೆ ನಾನು ಯಾವತ್ತಾದ್ರೂ ನಿಮ್ಗೆ ನಾಲ್ಕು ತರದ ಟ್ರೈನ್ ಗಳನ್ನ ತೋರಿಸ್ತೀನಿ. ನನ್ನ ಮುಂಚಿನ ವ್ಲಾಗ್ಸ್ ಅಲ್ಲಿ ಕೂಡ ನಾನು ಈ ಟ್ರೈನ್ ತೋರಿಸಿದ್ದೀನಿ. ಸೊ ಆವಾಗ ಇವಾಗ ನೀವು ನೋಡ್ಬೋದು ಯಾವ ತರ ಆಗಿದೆ ಅಂತ ಹೇಳಿ. ಸೊ ಎಲ್ಲ ಸೀಟ್ ಗಳಿಗೂ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿ ಕ್ರಾಸ್ ಮಾರ್ಕ್ ಹಾಕಿದ್ದಾರೆ. ಹಾಗೆ ನಿಂತ್ಕೊಳ್ಳಲು ಕೂಡ ಕಾಷನ್ ಅಂತ ಬರ್ತಿದ್ದಾರೆ, ನಾವು ಅಲ್ಲೇ ನಿಂತ್ಕೊಳ್ಬೇಕು. ಬಹುಶಃ ಬೆಂಗಳೂರಲ್ಲಿ ಕೂಡ ಮೆಟ್ರೋ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಇದೇ ತರ ಅವ್ರು ಕೂಡ ಫಾಲೋ ಮಾಡ್ಬೇಕಾಗತ್ತೆ. ಸೊ ಪರವಾಗಿಲ್ಲ, ಈ ತರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಆದ್ರೂ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗ್ತಾ ಇದೆ. ಈ ಒಂದು ಟ್ರೈನ್ ಅಲ್ಲಿ ತುಂಬಾ ಜನ ಟ್ರಾವೆಲ್ ಮಾಡುತ್ತೆ, ಇದು ಬಹಳ ಲಾಂಗ್ ಅಲ್ಲಿ ಹೋಗುತ್ತೆ. ಸೊ ಅದಕ್ಕೆ ಈ ತರದ ಒಂದು ಮುಂಜಾಗ್ರತೆನ ತಗೊಂಡಿದ್ದಾರೆ. ಇಲ್ಲಿ ಎಲ್ಲಾ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಎಲ್ಲವೂ ಸ್ಟಾರ್ಟ್ ಆಗಿದೆ. ಬಟ್ ನಾವು ಟ್ರೈನ್ ಅಲ್ಲಿ ಇವತ್ತು ಯಾಕೆ ಬಂದ್ವಿ ಅಂತಂತಂದ್ರೆ, ಟ್ರೈನ್ ಅಲ್ಲಿ ಬಂದ್ರೆ ನಾವು ಡೈರೆಕ್ಟ್ ಆಗಿ ಮಾಲ್ ಒಳಗಡೆನೆ ಬರ್ತೀವಿ. ಈಗ ಗ್ರಾಪ್ ಕಿನ್ನ ನಮ್ಗೆ ಸೇಫ್ ಅನ್ಸೋದು ಬಂದು ಟ್ರೈನ್. ಸೊ ನಾವು ಟ್ರೈನ್ ಅಲ್ಲಿ ಇವತ್ತು ಟ್ರಾವೆಲ್ ಮಾಡಿದ್ವಿ. ಸೊ ನೋಡ್ಬೋದು ನೀವು ಹೋಗಲಿ ನಿಂತ್ಕೊಳ್ಳಲು ಎಲ್ಲ ಕೂಡ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಈ ತರ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೂಡ ಅಷ್ಟೇ, ಹೋಗೋಕೆ ಒಂದ್ ವೇ, ಬರೋದಕ್ಕೆ ಒಂದ್ ವೇ ಮಾಡಿದ್ದಾರೆ. ಇದು ಬಂದು ಮೇನ್ ಕೋರ್ ಆಫ್ ದ ಸಿಟಿ ಅಂತಾರಲ್ಲ ಆ ತರ ಇದು. ನಾವು ಬೆಂಗಳೂರಲ್ಲ ಮೆಜೆಸ್ಟಿಕ್ ಎಲ್ಲ ಯಾವ ತರ ಇದೆ ನೋಡಿ, ಇದು ಕೂಡ ಅದರ ತರಾನೇ. ಇಲ್ಲಿ ಎಲ್ಲ ಟ್ರೈನ್ಸ್ ಅಥವಾ ಎಲ್ಲ ಬಸ್ ಗಳು ಬಂದು ಕನೆಕ್ಟ್ ಆಗುವಂತ ಜಾಗ ಇದು ನೋಡಿ. ಇಲ್ಲಿ ಎಷ್ಟು ಜನ ಇರ್ಬೇಕು ಆದ್ರೆ ಇವತ್ತು ಎಷ್ಟು ಬಿಗೋ ಅಂತ ಇದೆ ಮಾಲ್. ನಾವು ಫಸ್ಟ್ ಮಾಲ್ ಗೆ ಹೋಗಿದ ತಕ್ಷಣನೇ ಫಸ್ಟ್ ಹುಡುಕಿದ್ದು ಅಂತಂತಂದ್ರೆ ಹ್ಯಾಂಡ್ ಗ್ಲೌಸ್. ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲಾ ಕಡೆನು ಬರ್ದ್ಬಿಟ್ಟೆ ನಾವು ಒಳಗಡೆ ಹೋಗ್ಬೇಕಾಗಿತ್ತು, ಹಾಗೆ ಟೆಸ್ಟ್ ಮಾಡಿಸ್ಕೊಂಡೆ ಒಳಗಡೆ ಹೋಗ್ಬೇಕಾಗಿತ್ತು. ಸೊ ಪೆನ್ ಇಟ್ಕೊಳ್ಳೋದಕ್ಕೂ ಭಯ ಆಗ್ತಾ ಇತ್ತು ನಮ್ಗೆ, ಅದಕ್ಕೆ ನಾವು ಫಸ್ಟ್ ಗ್ಲೌಸ್ ನ ತಗೊಂಡ್ಬಿಟ್ಟೆ ಶಾಪ್ ಒಳಗೆ ಹೋದ್ವಿ. ಸೊ ನೋಡ್ಬೋದು ಹಿಂದೆ ಮಾಲ್ ಅಲ್ಲಿ ಕೂಡ ತುಂಬಾ ಶಾಪ್ಸ್ ಏನು ಓಪನ್ ಆಗಿರ್ಲಿಲ್ಲ. ಎಲ್ಲ ಕಡೆ ತರ ಇರೋದ್ರಿಂದ ನನ್ಗೆ ಜಾಸ್ತಿ ಮಾಲ್ ಏನು ನಿಮ್ಗೆ ತೋರ್ಸೋಕೆ ಆಗ್ಲಿಲ್ಲ. ಸೊ ನನ್ಗೆ ಎಷ್ಟಾಗುತ್ತೋ ಅಷ್ಟೇ ಸ್ವಲ್ಪ ಶೂಟ್ ಮಾಡಿದ್ದೆ. ಎಲ್ಲ ತಗೊಂಡು ಹೋಗೋಷ್ಟರಲ್ಲಿ ಫುಲ್ ಸುಸ್ತಾಗಿ ಹೋಯ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ನಾವು ತುಂಬಾ ದಿನಗಳ ನಂತರ ಮಾಲ್ಗೆ ಹೋಗಿದ್ವಿ. ಸುಮ್ಮನೆ ಏನು ಹೋಗಿರ್ಲಿಲ್ಲ, ಸ್ವಲ್ಪ ಬೇಸಿಕ್ ನೀಡ್ಸ್ ಅಂತಂದ್ರೆ ಸ್ವಲ್ಪ ನೆಸೆಸರಿ ಥಿಂಗ್ಸ್ ನಮ್ಗೆ ಬೇಕಾಗಿತ್ತು, ನಾವೇ ಹೋಗಿ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವೇ ಹೋಗಿ ತಗೊಂಡಿದ್ವಿ. ಬಟ್ ಹೋದಾಗಂತೂ ಎಷ್ಟು ಅನ್ಕಂಫರ್ಟ್ ಫೀಲ್ ಆಯ್ತು ಅಂತಂದ್ರೆ ನನ್ಗೆ, ಯಾಕಾದ್ರೂ ಹೋಗಿದ್ವು ಅಂತ ಅನಿಸ್ತು, ಆದ್ರೆ ಹೋಗಿ ತಗೊಂಡ್ ಬರ್ಬೇಕಾಗಿತ್ತು, ಅದಕ್ಕೆ ಹೋಗಿದ್ವಿ. ಇಲ್ಲಿಂದ ನಾವು ಮನೆಯಿಂದ ಹೋಗ್ಬೇಕಾದ್ರೆ ನಮ್ಗೆ ಬಸ್ಸು ಇತ್ತು, ಹಾಗೆ ಗ್ರ್ಯಾಬ್ ಕೂಡ ಇತ್ತು, ಟ್ರೈನ್ ಕೂಡ ನಮ್ಮ ಮನೆ ಹಿಂದೆನೆ ಇದೆ. ಸೊ ನಾವೇನ್ ಅನ್ಕೊಂಡ್ವಿ, ಈಗ ಬಸ್ ಅಲ್ಲಿ ಹೋಗಿದ್ವಿ ಅಂತಂದ್ರೆ ಸೀಟಿಗೆ ಒಬ್ರು ಕುತ್ಕೊಳ್ಬೇಕು, ಅದು ಕಡಿಮೆ ಸ್ಪೇಸ್ ಇರುತ್ತೆ, ಸೊ ಅದು ತುಂಬಾ ಜನ ಬರ್ತಾರೆ ಅಂತ ಅನಿಸ್ತು. ಹಾಗೆ ಗ್ರ್ಯಾಬ್ ಅಲ್ಲಿ ಇಬ್ರೇ ಕುತ್ಕೊಂಡು ಹೋಗ್ಬೋದು ಹಿಂದ್ಗಡೆ. ಸೊ ಅದಕ್ಕೆ ಟ್ರೈನ್ ಆಯ್ತಂತಂದ್ರೆ ತುಂಬಾ ಸ್ವಲ್ಪ ದೊಡ್ಡ ಸ್ಪೇಸ್ ಇರುತ್ತೆ, ತುಂಬಾ ಜನ ಮಿಂಗಲ್ ಆಗಲ್ಲ ಅಂತ ಎಲ್ಲ ಅನಿಸ್ತು ನಮ್ಗೆ. ಸೊ ಅದಕ್ಕೆ ನಾವು ಇಲ್ಲಿಂದ ಟ್ರೈನ್ ಅಲ್ಲಿ ಹೋದ್ವಿ. ಅಲ್ಲಿ ಮಾಲ್ ಅಲ್ಲಿ ಕೂಡ ಅಷ್ಟೇ, ನಾವೆಷ್ಟೇ ಸೋಷಿಯಲ್ ಡಿಸ್ಟೆನ್ಸ್ ಆಗಿರ್ಬೇಕು, ದೂರ ದೂರ ನಿಂತ್ಕೊಂಡಿದ್ರು ಕೂಡ ಜನಗಳ ಹತ್ರ ಬರ್ತಾರೆ,
ಅದೇನೋ ಒಂಥರ ಏನೋ ಒಂದು ಅನ್ಕಂಫರ್ಟ್ ಫೀಲ್ ಆಗುತ್ತೆ ಯಾರಾದ್ರೂ ಪಕ್ಕಕ್ಕೆ ಬಂದ್ಬಿಟ್ರೆ ಇವಾಗ. ಹಾಗೆ ಪ್ರತಿ ಶಾಪಲ್ಲಿ ಕೂಡ ನಾವು ಎಲ್ಲ ಕಡೆನೂ ಬರೆದ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಂಡು ಹೋಗ್ಬೇಕಾಗಿತ್ತು. ಹಾಗೆ ಅಲ್ಲಿ ಮಾಲಲ್ಲಿ ಹೊರಗಡೆನೆ ಇಂಡಿಯನ್ ಗ್ರಾಸರಿ ಶಾಪ್ ಕೂಡ ಇದೆ ಒಂದೆರಡು. ಸೊ ಅಲ್ಲಿ ಹೋಗಿ ನಾವು ಬೇಕಾಗಿರೋ ಸ್ವಲ್ಪ ಸಾಮಾನು ತಗೊಂಡು ಬಂದ್ವಿ. ಏನಂತಂದ್ರೆ ಹೋಟೆಲ್ಗಳು ನಾವು ಮುಂಚೆ ಹೋಗ್ತಾ ಇದ್ದಿದ್ದು ಹೋಟೆಲ್ಗಳೆಲ್ಲನೂ ಮುಚ್ಚಿಬಿಟ್ಟಿದೆ. ಇಷ್ಟೆಲ್ಲ ಲಾಸ್ ಅಲ್ವಾ ಈ ಒಂದು ಹೋಟೆಲ್ ಆಗಿರ್ಬೋದು ಟೂರಿಸಂ ಅಲ್ಲಾಗಿರ್ಬೋದು ಏನ್ ಕೆಲಸ ಮಾಡ್ತಾ ಇರ್ತಾರೆ ನೋಡಿ ಅವ್ರಿಗೆಲ್ಲ ಎಷ್ಟು ಹೊಡ್ತಾ ಇದ್ರಿಂದ ಇದೆಲ್ಲ ಮತ್ತೆ ಸುಧಾರಣೆ ಆಗಿ ಅವ್ರ ಜೀವನ ಕಟ್ಕೊಳ್ಳೋದು ತುಂಬಾನೇ ಕಷ್ಟ ಇದೆ ಈ ಒಂದು ಟೈಮಲ್ಲಿ. ಎಲ್ಲ ವ್ಯಾಪಾರನೇ ನಿಂತ್ಕೊಂಡು ಹೋಗ್ಬಿಟ್ಟಿದೆ ಇವಾಗ ಹೋಟೆಲ್ ಆಗಿರ್ಬೋದು. ಇವಾಗ ಯಾರು ಹೋಟೆಲ್ ಹೋಗೇ ಇಷ್ಟಪಡಲ್ಲ, ಎಷ್ಟೇ ಇದ್ರು ಮನೇಲೇ ತಿಂತಾರೆ. ಈ ತರ ಎಲ್ಲ ಆದಾಗ ಪಾಪ ತುಂಬಾನೇ ಕಷ್ಟ ಇದೆ ಜನ ಜೀವನದ ಕತೆ. ಇದೆಲ್ಲ ಸರಿ ಹೋದ್ಮೇಲೆ ಕೂಡ ನಮ್ಮ ಜೀವನ ನಾವು ಕಟ್ಕೊಳ್ಳೋದು ತುಂಬಾನೇ ಕಷ್ಟ ಇದೆ. ನಾನು ಏನೇನು ತಗೊಂಡ್ ಬಂದಿದ್ದೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ ಬನ್ನಿ. ಅಲ್ಲೇ ಮಾಲ್ನಿಂದ ಆಚೆಗಡೆನೆ ಇಂಡಿಯನ್ ಗ್ರಾಸರಿ ಶಾಪ್ಸ್ ಇತ್ತು. ಸೊ ನಾವು ಅಲ್ಲಿಂದ ಕೆಲವು ಸಾಮಾನುಗಳನ್ನ ತಗೊಂಡ್ ಬಂದ್ವಿ. ರವೆ, ಶಾವ್ಗೆ, ಸ್ವಲ್ಪ ಬೇಳೆ ಎಲ್ಲ ಖಾಲಿ ಆಗಿತ್ತು. ಸೊ ಅದನ್ನೆಲ್ಲ ತಗೊಂಡ್ ಬಂದ್ವಿ. ಹಾಗೆ ನಾವು ಮೇನ್ ಇವತ್ತು ಮಾಲ್ಗೆ ಹೋಗೋಕೆ ಕಾರಣ ಬಂದು ಬಾಕ್ಸ್ ನ ತಗೊಳ್ಬೇಕಾಗಿತ್ತು. ಇಲ್ಲೆಲ್ಲ ಹತ್ರದಲ್ಲಿ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ನಾವು ಹೋಗಿ ತಗೊಂಡ್ವಿ. ಸುಮಂತ್ ಅವರ ಟಿಫನ್ ಬಾಕ್ಸ್ ಸ್ವಲ್ಪ ಹಾಳಾಗ್ಬಿಟ್ಟಿತ್ತು. ಮತ್ತೆ ಬಿಸಿದೆಲ್ಲ ಹಾಕೊಂಡು ಅದ್ರಲ್ಲಿ ತಿನ್ನೋದು ಬೇಡ ಅಂತ ಹೇಳಿ ನಾವು ಹೋಗಿ ಇದನ್ನ ತಗೊಳ್ಳೋದಕ್ಕಂತಾನೆ ಹೋಗಿದ್ವಿ. ಹಾಗೆ ಅವನು ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಸೊ ಇದು ಬಾಕ್ಸ್ ನ ನೋಡ್ಬೋದು, ನಮ್ಗೆ ತುಂಬಾನೇ ಇಷ್ಟ ಆಯ್ತು. ಇದನ್ನ ನಾವು ಮೇನ್ ಸೆಲೆಕ್ಟ್ ಮಾಡ್ಕೊಂಡಿದ್ ಕಾರಣ ಬಂದು ಫಸ್ಟ್ ಆಗಿ ಇದು ಸ್ಟೀಲ್ ಇದೆ. ಸೊ ಎಲ್ಲ ಸ್ಟೀಲ್ ಇಂದ ಇರೋದ್ರಿಂದ ಒಳ್ಳೇದು ಅಂತ ಹೇಳಿ ಇದನ್ನ ತಗೊಂಡ್ವಿ. ಇದು ಇಲ್ಲಿಯ ರಿಂಗೆಟ್ ಪ್ರಕಾರ 29 ರಿಂಗೆಟ್ ಆಗುತ್ತೆ. ಸೊ ಇಂಡಿಯಾಗೆ ನೀವು ರೇಟ್ ಬೇಕು ಅಂತಂದ್ರೆ 29x17 ಮಾಡ್ಕೊಳ್ಬಹುದು. ಹಾಗೆ ನಾನು ನಿಮ್ಗೆ ಕೂಡ ಹೇಳ್ತೀನಿ, ಈ ತರದ ಒಂದು ಗ್ಲೌಸ್ ನ ನೀವು ಎಲ್ಲಾದ್ರೂ ಹೊರಗಡೆ ಹೋಗಿ ಏನಾದ್ರು ಟಚ್ ಮಾಡ್ತೀರಾ ಅಂತಂದ್ರೆ ಭಯ ಆಗುತ್ತೆ ಇವಾಗ. ಸೊ ಈ ತರದ ಗ್ಲೌಸ್ ಎಲ್ಲರೂ ಉಪಯೋಗ ಮಾಡಿ. ಸೊ ಅದರಿಂದ ನಾವು ಸ್ವಲ್ಪ ಮಟ್ಟಿಗೆ ಸೇಫ್ ಆಗಿ ಇರ್ಬೋದು. ಇವತ್ತು ನಾನು ಮಧ್ಯಾಹ್ನದ ಲಂಚ್ಗೆ ಸೋರೆಕಾಯಿ ಕೋಫ್ತಾ ಕರಿನ ಮಾಡ್ತಾ ಇದ್ದೀನಿ. ಸೊ ಅದರ ಒಂದು ರೆಸಿಪಿನ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಫಸ್ಟ್ ನಾನು ಸೋರೆಕಾಯಿನ ಚೆನ್ನಾಗಿ ಮೇಲಿರೋ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇದರಲ್ಲಿ ತುಂಬಾ ರಸ ಇರುತ್ತೆ. ಸೊ ಇವಾಗ ಅದನ್ನ ನಾನು ಹಿಂಡ್ಕೊಂಡು ತೆಕ್ಕೊಳ್ಬೇಕು. ನೀವು ಇದನ್ನ ಬಟ್ಟೆಯಲ್ಲಿ ಹಾಕ್ಬಿಟ್ಟಾದ್ರೂ ತೆಕ್ಕೊಳ್ಬಹುದು, ಇಲ್ಲ ಅಂತಂದ್ರೆ ಕೈ ಸಹಾಯವಾಗಿ ಆದ್ರೂ ತಕ್ಕೊಳ್ಬಹುದು. ನನ್ಗೆ ಯಾಕೋ ಕೈಯಲ್ಲಿ ಈ ತರ ತೆಕ್ಕೊಳ್ಳೋದೇ ತುಂಬಾ ಚೆನ್ನಾಗಿ ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಕೈಯಲ್ಲಿನೇ ತೆಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಕೈಯಲ್ಲಿನೇ ತೆಕ್ಕೊಳ್ಳಿ, ಎಲ್ಲ ರಸ ಹೊರಗಡೆ ಬಂದ್ಬಿಡುತ್ತೆ. ಸೊ ನೋಡಿ ನಾನು ಯಾವ ತರ ತೆಗಿತಾ ಇದ್ದೀನಿ, ನೀವು ಕೂಡ ಅದೇ ರೀತಿಯಾಗಿನೇ ತೆಕ್ಕೊಳ್ಳಿ. ಸೋರೆಕಾಯಿ ಕೋಫ್ತಾ ಕರಿ ಪಲ್ಯಕ್ಕೆ ಪರೋಟಕ್ಕೆ ಎಲ್ಲಾನು ಒಂದು ಒಳ್ಳೆ ಕಾಂಬಿನೇಷನ್. ಇವಾಗಂತೂ ರೆಸ್ಟೋರೆಂಟ್ ಅಲ್ಲೆಲ್ಲ ಹೋಗಿ ತಿನ್ನುವಂತ ಮಾತೇ ಇಲ್ಲ. ಸೊ ನಾವು ಮನೆಯಲ್ಲೇನೆ ರೆಸ್ಟೋರೆಂಟ್ ಸ್ಟೈಲ್ ಕೋಫ್ತಾ ಕರಿನ ಮಾಡಿ ಟ್ರೈ ಮಾಡ್ಬೋದು. ಸೊ ಈಗ ನಾನು ಸೋರೆಕಾಯಿ ರಸನೆಲ್ಲ ಹಿಂಡ್ಕೊಂಡು ತಕ್ಕೊಂಡೆ. ಆ ರಸ ಹಾಗೆ ಇರಲಿ, ಅದು ನಮ್ಗೆ ಯೂಸ್ ಆಗುತ್ತೆ. ಸೊ ಈಗ ನಾನು ಸೋರೆಕಾಯಿಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, ಹಾಗೆ ಅರಿಶಿನ ಹಾಕೊಂಡಿದ್ದೀನಿ, ಸ್ವಲ್ಪ ಕಾರ್ಪುಡಿನ ಹಾಕೊಂಡಿದ್ದೀನಿ. ಸೊ ಇದೆಲ್ಲ ಆದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿನ ಕೂಡ ಹಾಕೊಳ್ತಾ ಇದ್ದೀನಿ, ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಕಡಲೆ ಹಿಟ್ಟು ನಾನು 2-2.5 ಸ್ಪೂನ್ ಹಾಕಿ ಕಲ್ಸಿದ್ದೀನಿ. ಇದು ನೋಡ್ತಾ ಕಲ್ಸ್ಬೇಕು ನೀವು. ಹಾಗೆ ಉಪ್ಪು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ. ಇದು ಕಲಿಸ್ತಾ ಇರ್ಬೇಕಾದ್ರೆ ನಿಮ್ಗೆ ಸ್ವಲ್ಪ ನೀರ್ ಬಿಡ್ತು ಅಂತಂತಂದ್ರೆ ಮತ್ತೆ ನೀವು ಸ್ವಲ್ಪ ಕಡಲೆ ಹಿಟ್ಟನ ಹಾಕಿ ಕಲ್ಸ್ಕೊಳ್ಬೇಕು. ಹಾಗೆ ನೀವು ಇದನ್ನ ಫ್ರೈ ಮಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಲೇಟಾಗಿ ಸ್ವಲ್ಪ ನೀರೆಲ್ಲ ಬಿಡ್ತಾ ಇದೆ ಅಂತಂದಾಗ ನೀವು ಮತ್ತೆ ಕಡಲೆ ಹಿಟ್ಟು ಹಾಕಿ ಕಲ್ಸ್ಕೊಂಡು ಕರಿಬೇಕು. ನಾನು ಆಗ್ಲೇ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ, ಅದು ಕಾದಿದೆ. ಇವಾಗ ನಾನು ಬೋಂಡ ತರ ಮಾಡಿ ಕರ್ಕೊಳ್ತಾ ಇದ್ದೀನಿ ಕೋಫ್ತಾನ. ಕೆಂಪಗೆ ಆಗೋವರೆಗೂ ನೀವು ಕೋಫ್ತಾನ ಕರ್ಕೊಳ್ಬೇಕು. ಈಗ ಕೋಫ್ತಾ ರೆಡಿ ಆಯ್ತು. ನೆಕ್ಸ್ಟ್ ನಾನು ನಿಮ್ಗೆ ಕರಿ ಮಾಡೋದು ಯಾವ ತರ ಅಂತ ಹೇಳಿ ತೋರಿಸ್ತೀನಿ. ಈಗ ಒಂದು ಬಾಣ್ಲಿನ ಬಿಸಿ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಕರಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಜೀರಿಗೆ. ನೀವು ಇಲ್ಲಿ ಬೇಕು ಅಂತಂತಂದ್ರೆ ನೀವು ಪಲಾವ್ ಎಲೆ ಮತ್ತೆ ಚಕ್ಕೆನ ಹಾಕೊಳ್ಬಹುದು. ಮಸಾಲ ಎಲ್ಲ ಬೇಕು ಅಂತಂತಂದ್ರೆ ನನ್ಗೆ ಅದೆಲ್ಲ ಇಷ್ಟ ಇಲ್ಲ, ಸೊ ನಾನು ಅದನ್ನ ಹಾಕಿಲ್ಲ. ಅದಾದ್ಮೇಲೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಖಾರಪುಡಿನ ಹಾಕೊಳ್ತಾ ಇದ್ದೀನಿ. ನಾನು ಇವಾಗ ಇಲ್ಲಿ ಖಾರಪುಡಿ ಹಾಕಿದ್ರೆ ಅದೊಂದು ಒಳ್ಳೆ ರೆಡ್ ಕಲರ್ ಬರುತ್ತೆ. ಸೊ ಅದಕ್ಕೆ ನಾನು ಇಲ್ಲೇ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ನೀವು ಹಾಕ್ಬೇಕಾದಾಗ ನಿಮ್ಮ ಸ್ಟೌ ಸಿಮ್ಮಲ್ಲಿ ಇಟ್ಕೊಳ್ಬೇಕು, ಇಲ್ಲ ಅಂತಂದ್ರೆ ಎಲ್ಲ ಸೀದೋಗುತ್ತೆ. ಅದಾದ್ಮೇಲೆ ನಾನು ಸ್ವಲ್ಪ ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ.
ಸೊ ಇದೆಲ್ಲ ಹಾಕಿದ ಮೇಲೆ ನೋಡಿ ನಾನು ಕಲಿಸ್ತಾ ಇದ್ದೀನಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ ಹೇಳಿ. ಸೊ ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರುವಂತ ಈರುಳ್ಳಿನ ಹಾಕೊಂಡಿದ್ದೀನಿ. ಸೊ ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಸ್ವಲ್ಪ ಜೀರಾ ಪೌಡರ್ ಕೂಡ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಕಸೂರಿ ಮೇಥಿ ಇತ್ತಂತಂದ್ರೆ ಅದನ್ನು ಕೂಡ ಇವಾಗ ಹಾಕೊಳ್ಳಿ. ಇದಕ್ಕೆ ಅದು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ನನ್ನ ಹತ್ರ ಇರ್ಲಿಲ್ಲ, ನಾನು ಹಾಕೊಂಡಿಲ್ಲ. ಸೊ ಇದೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಟೊಮೆಟೋನ ರುಬ್ಕೊಂಡಿದ್ದೆ. ನಾನು ಒಂದು ಚಿಕ್ಕ ಚಿಕ್ಕದು 3 ಟೊಮೆಟೋನ ರುಬ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಈ ಒಂದು ಕೋಫ್ತಾ ಕರಿ. ನೀವು ಕೂಡ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇದಕ್ಕೆ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರೆಲ್ಲ ಹಾಕೊಂಡು ಕರಿಗೆ ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ಆದ್ಮೇಲೆ ಚೆನ್ನಾಗಿ ಕುದಿಲಿ ಇದು. ಇವಾಗ ನಾನು ಒಂದು ಲಿಡ್ನ ಕೂಡ ಮುಚ್ಚಿಡ್ತಾ ಇದ್ದೀನಿ. ಒಂದು 5 ನಿಮಿಷ ಈ ತರ ಬಿಟ್ರೆ ಇನ್ನ ಚೆನ್ನಾಗಿ ಕುದಿಯುತ್ತೆ. ನೋಡ್ಬೋದು ನೀವು. ಈಗ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಕಡಲೆ ಹಿಟ್ಟ ಹಾಕ್ತಾ ಇರೋದು ಇಷ್ಟೇ, ಸ್ವಲ್ಪ ಗ್ರೇವಿ ಗಟ್ಟಿಯಾಗಿ ಬರ್ಲಿ, ಥಿಕ್ನೆಸ್ ಇರ್ಲಿ ಅಂತ ಹೇಳಿ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಸೊ ಕಡಲೆ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ. ಗಂಟೆಲ್ಲ ಇತ್ತು ಅಂತಂದ್ರೆ ಹೊಡ್ಕೊಳ್ಳಿ, ಇಲ್ಲ ಅಂತಂದ್ರೆ ನೀವು ನೀರಲ್ಲಿ ಕಲ್ಸ್ಬಿಟ್ಟು ಕೂಡ ಹಾಕೊಳ್ಬಹುದು ಇದನ್ನ. ಈಗ ನೋಡಿ ಥಿಕ್ನೆಸ್ ಬರ್ತಾ ಇದೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ. ಮುಂಚೆನೆ ಸೋರೆಕಾಯ್ದು ರಸ ತೆಗ್ದಿಟ್ಟಿದ್ವಲ್ಲ, ಸೊ ಆ ಒಂದು ರಸನ ಕೂಡ ನಾನು ಕರಿಗೆ ಹಾಕ್ತಾ ಇದ್ದೀನಿ. ಇದನ್ನ ವೇಸ್ಟ್ ಮಾಡಬೇಡಿ, ಈ ಕರಿಗೆ ಉಪಯೋಗಿಸ್ಕೊಳ್ಳಿ, ತುಂಬಾ ಚೆನ್ನಾಗಾಗತ್ತೆ ಇದು. ಸೊ ಇದನ್ನೆಲ್ಲ ಹಾಕಿದ್ಮೇಲೆ ನಾನು ಇನ್ನೊಂದ್ಸತಿ ಚೆನ್ನಾಗಿ ಎಲ್ಲ ಕಲ್ಸ್ಕೊಂಡು ಸೊ ಬತ್ತು ಮುಚ್ಚಿಡ್ತೀನಿ. ನೋಡ್ಬೋದು ನಿಮ್ಗೆ ಮೇಲ್ಗಡೆ ಎಣ್ಣೆ ಎಲ್ಲ ಬಂದಿದೆ. ಸೊ ಇದು ಪಲ್ಯ ಎಲ್ಲ ಆದ್ಮೇಲೆ ಎಣ್ಣೆ ಎಲ್ಲ ಹೀರ್ಕೊಂಡು ಚೆನ್ನಾಗಾಗತ್ತೆ. ಇವಾಗ ಇದು ಕುದ್ದಿದ್ದಾಗಿದೆ, ನಾನು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ. ಸೊ ಇವಾಗ ನಾನು ಕರ್ಕೊಂಡಿರುವಂತ ಕೋಫ್ತಾನ ಕರಿ ಒಳಗಡೆ ಹಾಕ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲ್ಸ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು. ಸೊ ಇವಾಗ ನಮ್ಮ ಕೋಫ್ತಾ ಕರಿ ರೆಡಿ ಆಯ್ತು. ಇದನ್ನ ಒಲೆಯಿಂದ ತೆಗೆದ್ಮೇಲೆ ಕೂಡ ಸ್ವಲ್ಪ ಗಟ್ಟಿ ಆಗತ್ತೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ. ಇವತ್ತ ನಮ್ಮ ಮಧ್ಯಾಹ್ನದ ಸ್ಪೆಷಲ್ ಕರಿ ರೆಡಿ ಆಯ್ತು. ಸೊ ಫ್ರೆಂಡ್ಸ್, ಇವತ್ತಿನ ಈ ಚಿಕ್ಕ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನಾನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಕೂಡ ಇದ್ದೀನಿ, ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಜೊತೆ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ. ಬೈ ಬೈ, ಟೇಕ್ ಕೇರ್.